ವಿದ್ಯಾರ್ಥಿಗಳ ಬಾಳಲ್ಲಿ ಮೂಡುವುದೇ ಅಕ್ಷರಗಳ ಕಾಮನಬಿಲ್ಲು. 2022-23 ಶೈಕ್ಷಣಿಕ ವರ್ಷದಲ್ಲಿ ಮಳೆಬಿಲ್ಲು ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವ ಬಗ್ಗೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಸುತ್ತೋಲೆಯಂತನ ಹೊರಡಿಸುವ ಮೂಲಕ ಮಕ್ಕಳ ಕಲಿಕೆಯಲ್ಲಿ ವಿನೂತನ ಪ್ರಯೋಗವೊಂದನ್ನು ಮಾಡಹೊರಟಿದೆ. ಪಠ್ಯಕ್ಕೆ ಸಂಬಂಧಿಸಿದಂತೆ ಹಿಂದಿನ 2 ವರ್ಷಗಳಲ್ಲಿ ಮಕ್ಕಳು ಶಾಲಾ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸಲು ಸಾಧ್ಯವಾಗದ ಕಾರಣ ಶಾಲಾ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಕ್ಕಳನ್ನು ಹುರಿದುಂಬಿಸಿ ಅವರಿಗೆ ಉತ್ತಮ ಕಲಿಕಾ ಅನುಭವವನ್ನು ನೀಡುವ ಅವಶ್ಯಕತೆ ಇರುವುದರಿಂದ ಸರ್ಕಾರವು 2022-23 ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕ ವರ್ಷ ಎಂದು ಘೋಷಿಸಿದ್ದು ಕಲಿಕಾ ಚೇತರಿಕ ಎಂಬ ವಿನೂತನ ಉಪಕ್ರಮವನ್ನು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ 1ರಿಂದ 9ನೇ ತರಗತಿಗಳಲ್ಲಿ ನಾಳೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಉಪಕ್ರಮದ ಪೂರ್ವಸಿದ್ಧತೆಗಾಗಿ ಕಲಿಕಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ಶಾಲಾ ಆರಂಭವನ್ನು ಮಕ್ಕಳು ಹಬ್ಬದಂತೆ ಆಚರಿಸುವ ಸಲುವಾಗಿ ಮಕ್ಕಳ ಸ್ನೇಹಿ ಚಟುವಟಿಕೆಗಳಿಂದ ಶಾಲೆಯನ್ನು ಆರಂಭಿಸಲು ಸೂಚಿಸಿದೆ. ಇದರಿಂದ ಮಕ್ಕಳು ಸಂತಸದಿಂದ ಆನಂದಿಸಿ ಅನುಭವಿಸುವಂತೆ ಮಾಡುವ ಚಟುವಟಿಕೆಗಳನ್ನು ನಡೆಸುತ್ತಾ ಕಲಿಕೆಗೆ ಪೂರಕವಾಗಿ ಅನುಕೂಲವಾಗಲು ಶಾಲಾ ಪ್ರಾರಂಭದ ಮೊದಲ 2 ವಾರಗಳಿಗೆ ಮಳೆಬಿಲ್ಲು ಕಾರ್ಯಕ್ರಮವನ್ನು ಯೋಜಿಸಿದೆ. ಕಾರ್ಯಕ್ರಮವು ಮಗುವಿಗೆ ಕೊಟ್ಟಡಿ ಅನುಭವಕ್ಕೆ ಬಾರದಂತೆ ಮುಕ್ತವಾಗಿ ಒಳಗೊಳ್ಳುವ ತಾನು ತನ್ನಂತಿರುವ ಸಂಭ್ರಮಿಸುವ ತನ್ನ ಯೋಚನೆ ಮತ್ತು ಯೋಜನೆಗಳಿಗೆ ಯಾವ ಅಡಚಣೆ ಇಲ್ಲದೆ ತಾನು ಎಲ್ಲವನ್ನು ಮಾಡಬಲ್ಲೆ ಎಲ್ಲವನ್ನು ನೋಡಬಲ್ಲೆ ಮತ್ತು ಎಲ್ಲವನ್ನು ಅನುಭವಿಸಬಲ್ಲೆ ಎಂಬ ವಾತಾವರಣ ಸೃಷ್ಟಿಯಾಗಬೇಕು. ಮಕ್ಕಳು ಅಭಿವ್ಯಕ್ತಿಗೆ ಹೆಚ್ಚು ಅವಕಾಶ ಸಿಗುವಂತಾಗಬೇಕು ಎಂಬುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಮಳೆಬಿಲ್ಲು ಕಾರ್ಯಕ್ರಮದಲ್ಲಿ ಮಕ್ಕಳು ಲವಲವಿಕೆಯಿಂದ ದಿನವನ್ನು ಕಳೆಯುವಂತಾಗಲು ಶಾಲೆಗಳಲ್ಲಿ ನಡೆಸಬಹುದಾದ ದಿನವಾರು ಸಲಹಾತ್ಮಕ ಚಟುವಟಿಕೆಗಳನ್ನು 14 ದಿನಗಳವರೆಗೆ ನಡೆಸಲು ತಿಳಿಸಲಾಗಿದೆ. ಶಿಕ್ಷಕರು ಚಟುವಟಿಕೆಗಳನ್ನು ನಡೆಸುವಾಗ ಸಣ್ಣಪುಟ್ಟ ಸೂಚನೆಗಳನ್ನು ನೀಡಬಹುದು. ಒಟ್ಟಾರೆ ಆ ಇಡೀ ದಿನ ಮಗುವಿನದ್ದೇ ಮತ್ತು ಮಗುವಿನ ನಗುವಿನದ್ದೇ ಆಗುವಂತೆ ಕ್ರಮ ವಹಿಸಬೇಕೆಂದು ಹೇಳಿದೆ. ಮಳೆಬಿಲ್ಲು ಕಾರ್ಯಕ್ರಮದ ದಿನವಾರು ಚಟುವಟಿಕೆಗಳು ಮೊದಲ ದಿನ ಆಟದ ಹಬ್ಬ, ಎರಡನೇ ದಿನ ಆಟಕ್ಕೆ ತಯಾರಿ, ಮೂರನೇ ಮತ್ತು ನಾಲ್ಕನೇ ದಿನ ನಾಟಕದ ಹಬ್ಬ, ಐದನೇ ದಿನ ಚಿತ್ತ ಚಿತ್ತಾರ ಕಲಾ ಹಬ್ಬ, ಕಸ ಆರಿಸು ಕಲಿಕೆಗೆ ಬಳಸು ಎಂಬ ತಿಳುವಳಿಕೆ ನೀಡುವ ಚಟುವಟಿಕೆ, ಆರನೇ ದಿನ ಚಿತ್ರ ಜಗತ್ತು, ಏಳನೇ ದಿನ ಕಥೆಗಳ ಹಬ್ಬ, ಎಂಟನೇ ದಿನ ಕವಿತೆ ಕಟ್ಟೋಣ ಹಾಡು ಹಾಡೋಣ, ಒಂಬತ್ತನೇ ದಿನ ಪರಿಸರ ಹಬ್ಬ, ಹತ್ತನೇ ದಿನ ಗಣಿತದ ಗಮ್ಮತ್ತು, ಹನ್ನೊಂದನೇ ದಿನ ಇತಿಹಾಸದ ಹಬ್ಬ, ಹನ್ನೆರಡನೇ ದಿನ ಅಡುಗೆ ಮನೆಯಲ್ಲಿ ವಿಜ್ಞಾನ, ಹದಿಮೂರನೇ ದಿನ ಗೊಂಚಲು ಸಾಂಸ್ಕೃತಿಕ ಸಂಭ್ರಮ, ಹದಿನಾಲ್ಕನೇ ದಿನ ಶಾಲೆ ಸಿಂಗಾರ, ಅಂತಿಮವಾಗಿ ಹೆತ್ತವರ ಚಾವಡಿ ಕಾರ್ಯಕ್ರಮದಲ್ಲಿ ಇಡೀ ದಿನ ನಡೆದ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ಪೋಷಕರು ತಮ್ಮ ಅನಿಸಿಕೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುವುದು ಎನ್ನುವ ನೀಲನಕ್ಷೆಯನ್ನು ಹಾಕಿಕೊಂಡು ಕಲಿಕೆಯ ಕಡೆ ಮಕ್ಕಳು ಮತ್ತು ಮೊದಲಿನಂತೆ ಲವಲವಿಕೆಯಿಂದ ಭಾಗವಹಿಸಲು ಸರ್ಕಾರ ಈ ವಿನೂತನ ವಿಶಿಷ್ಟ ವಿಶೇಷವಾದ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ. ಇದರ ಮೂಲಕವಾದರೂ ಮಕ್ಕಳು ವಿದ್ಯಾರ್ಜನೆಯತ್ತ ಮರಳಿ ಅವರ ಬಾಳಲ್ಲಿ ಸಮೃದ್ಧಿಯ ಕಾಮನವಿಲ್ಲು ಮೂಡುವುದೇ ಎಂದು ನೋಡಬೇಕಿದೆ. ವರದಿಗಾರ ಸುರೇಶ್ ಬೆಳಗನೂರು, S9 TV.